ಇನ್ನು ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಮಡೆ ಸ್ನಾನ ವಿರೋಧಿಸಿ ವಾಟಾಳ್ ನಾಗರಾಜ್ ಬೆಂಗಳೂರಿನಲ್ಲಿಂದು ವಿನೂತನ ಪ್ರತಿಭಟನೆಯನ್ನು ನಡೆಸಿದರು. ಮೈಸೂರು ಬ್ಯಾಂಕ್ ವೃತ್ತದ ಸರ್ಕಲ್ನಲ್ಲಿಂದು ಬಾಳೆ ಎಲೆ ಮೇಲೆ ಮಲಗಿ ಅವರು ಪ್ರತಿಭಟನೆ ನಡೆಸಿದರು. ಮಡೆಯ ಸ್ನಾನವನ್ನು ಅವರು ಅನಾಗರಿಕತೆಯ ಸಂಕೇತ ಅಂತ ಹೇಳಿ ಬಿಂಬಿಸಿದರು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಂಕೇತಿಕ ಅನಾಗರಿಕತೆಯ ಸಂಕೇತ ಎಂದು ಅವರು ಕಿಡಿಕಾರಿದರು. ಮಡೆ ಸ್ನಾನದ ಮೌಢ್ಯ ನಂಬಿಕೆ ತೊಲಗಬೇಕು ಎಂದು ಆಗ್ರಹಿಸಿದರು. ಈ ಒಂದು ಅವೈಜ್ಞಾನಿಕವಾದಂಥ ಅನಾಗರಿಕವಾದಂಥ ಮೂಢನಂಬಿಕೆಯನ್ನು ಇಡೀ ರಾಜ್ಯದ ಸಮಗ್ರ ಜನತೆ ವಿರೋಧ ಮಾಡಬೇಕು. ಕನ್ನಡ ಸಾಹಿತ್ಯ ಪರಿಷತ್ತು ಈ ಬಗ್ಗೆ ಏನು ಮಾಡ್ತಾ ಇದೆ? ಕನ್ನಡ ಸಾಹಿತಿಗಳು, ಕವಿಗಳು, ಬರಹಗಾರರು ಈ ಬಗ್ಗೆ ಏನು ಮಾಡ್ತಾ ಇದ್ದಾರೆ? ಇವರೆಲ್ಲರನ್ನು ನೇರವಾಗಿ ಕೇಳ್ತಾ ಇದ್ದೀನಿ. ಬಾಯಿ ಮುಚ್ಚಿಕೊಡ್ತಾ ಕೂಡ್ತಿದ್ದೀರಿ. ಮತ್ತು ಈ ರಾಜ್ಯದ ಮತ್ತು ದೇಶದ ಮಠಾಧಿಪತಿಗಳು, ತಾವೇನು ಮಾಡ್ತಾ ಇದ್ದೀರಿ?